ಸಾಮಾನ್ಯರು ಸೆಲೆಬ್ರಿಟಿಗಳು ಎಲ್ಲರಿಗೂ ಮಕ್ಕಳಾಗುತ್ತದೆ ಅದರಲ್ಲೇನೂ ವಿಶೇಷವಿಲ್ಲ ಆದರೆ ರಾಧಿಕಾ ಪಂಡಿತ್ ಮತ್ತು ಯಶ್ ಮಕ್ಕಳು ಮಾತ್ರ ಸಿಕ್ಕಾಪಟ್ಟೆ ನ್ಯೂಸ್ ಆಗುತ್ತಿದ್ದಾರೆ ಯಶ್ ರಾಧಿಕಾ ರವರ ಮೊದಲನೇ ಮಗು ಐರಾ ಹುಟ್ಟಿದಾಗ ಮತ್ತು ಇದೀಗ ಗಂಡು ಮಗು ಹುಟ್ಟಿದಾಗಲೂ ಅಷ್ಟೆ ಇದು ಸಿಕ್ಕಾಪಟ್ಟೆ ಬಸ್ ಕ್ರಿಯೇಟ್ ಮಾಡಿದ್ದು ಎಲ್ಲರ ಬಾಯಲ್ಲೂ ಇದೇ ಮಾತು ಇನ್ನು ಯಶ್ ಮತ್ತು ರಾಧಿಕಾ ಪಂಡಿತ್ ಅವರು ಕೂಡ ಅಷ್ಟೆ ಎರಡು ಮೂರು ನಾಲ್ಕು ಐದು ತಿಂಗಳಿಗೆ ಒಂದೊಂದು ಫೋಟೋ ವಿಡಿಯೋಗಳನ್ನು ಬಿಟ್ಟು ಬಸ್ ಅನ್ನು ಹಾಗೆ ಉಳಿಸಿಕೊಂಡಿದ್ದಾರೆ ಮೊದಲ ಮಗಳಿಗೆ ಐರಾ ಅಂತ ಹೆಸರಿಟ್ಟಿದ್ದ ರಾಧಿಕಾ ಪಂಡಿತ್ ಮತ್ತು ಯಶ್ ದಂಪತಿಗಳು ಇದೀಗ ಎರಡನೇ ಮಗುವಿಗೆ ಏನಂತ ಹೆಸರಿಡಬಹುದು ಅಂತ ಎಲ್ಲರಲ್ಲೂ ಕುತೂಹಲ ಮನೆ ಮಾಡಿತ್ತು ಇದೀಗ ಈ ಕುತೂಹಲಕ್ಕೆ ತೆರೆ ಬಿದ್ದಿದ್ದು ಮಗು ಹುಟ್ಟಿದ ನಾಲ್ಕೇ ದಿನಕ್ಕೆ ಹೆಸರನ್ನು ಫೈನಲೈಸ್ ಮಾಡಿದ್ದಾರೆ ಎಂಬ ಸುದ್ದಿಗಳು ತುಂಬ ಕೇಳಿಬರುತ್ತಿವೆ ಹಾಗಾದರೆ ಯಶ್ ಮತ್ತು ರಾಧಿಕಾ ಪಂಡಿತ್ ಮಗುವಿಗೆ ಏನಂತ ಹೆಸರಿಟ್ಟಿದ್ದಾರೆ ಹಾಗೂ ಗಂಡು ಮಗು ನೋಡಲು ಹೇಗಿದೆ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ಯಶ್ ಮತ್ತು ರಾಧಿಕಾ ಪಂಡಿತ್ ಅವರ ಅಭಿಮಾನಿಗಳಾಗಿದ್ದರೆ ಅವರಿಗೆ ಗಂಡು ಮಗು ಹುಟ್ಟಿದ್ದು ನಿಮಗೆ ಖುಷಿ ಕೊಟ್ಟಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿದ ತಕ್ಷಣ ಬಟನ್ ಮೇಲೆ ಹೌದು ಯಶ್ ಮತ್ತು ರಾಧಿಕಾ ಪಂಡಿತ್ ಅವರು ಮೊದಲನೇ ಮಗು ಹುಟ್ಟಿದ ಹತ್ತುವರೆ ತಿಂಗಳಿಗೆ ಇನ್ನೊಂದು ಮಗು ಮಾಡಿಕೊಳ್ಳಲು ಬಲವಾದ ಕಾರಣವಿದೆ ಎರಡನೇ ಮಗು ಗಂಡು ಮಗು ಅಂತ ಮೊದಲೇ ಗೊತ್ತಿತ್ತು ಈ ಕಾರಣದಿಂದಲೇ ಇಷ್ಟು ದೊಡ್ಡ ರಿಸ್ಕ್ ತೆಗೆದುಕೊಂಡಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ ಮೊದಲ ಮಗುವಿಗೆ ನಾಮಕರಣ ಮಾಡಿದಾಗ ಆರು ತಿಂಗಳಾಗಿತ್ತು ಆಗಲೇ ಅವರಿಗೆ ಎರಡನೇ ಮಗುವಿನ ಬಗ್ಗೆ ಖಚಿತ ಮಾಹಿತಿ ದೊರೆತಿತ್ತು ಈ ಕಾರಣದಿಂದ ಮೊದಲನೇ ಮಗುವಿಗೆ ಹೆಸರಿಡುವಾಗಲೇ ಎರಡನೇ ಮಗುವಿಗೂ ಕೂಡ ಹೆಸರು ಫಿಕ್ಸ್ ಮಾಡಿದ್ದರಂತೆ ತಮ್ಮ ಹೆಸರುಗಳಲ್ಲಿರುವ ಅಕ್ಷರಗಳನ್ನೇ ಇಟ್ಟುಕೊಂಡು ಎ ಐರಾ ಅಂತ ತಮ್ಮ ಮಗಳಿಗೆ ನಾಮಕರಣ ಮಾಡಿರುವ ಯಶ್ ಮತ್ತು ರಾಧಿಕಾ ಪಂಡಿತ್ ಇದೀಗ ಅದೇ ಅಕ್ಷರಗಳನ್ನು ಅದಲು ಬದಲು ಮಾಡಿ ಎ ಆರ್ಯ ಎಂದು ತಮ್ಮ ಮಗನಿಗೆ ಹೆಸರಿಡಲು ಡಿಸೈಡ್ ಮಾಡಿದ್ದಾರೆ ಎಷ್ಟಾದರೂ ಅವರಿಬ್ಬರು ದೊಡ್ಡ ಸೆಲೆಬ್ರಿಟಿಗಳು ಇವರೇನೇ ಮಾಡಿದರೂ ಪ್ಲಾನ್ ಮಾಡಿಕೊಂಡು ಮಾಡುತ್ತಾರೆ ಈ ಕಾರಣದಿಂದ ಈ ಸುದ್ದಿ ನಿಜ ಅಂತ ಎಲ್ಲರೂ ಹೇಳುತ್ತಿದ್ದಾರೆ ಇನ್ನು ಅಭಿಮಾನಿಗಳು ಕೂಡ ಆರ್ಯ ಎನ್ನುವ ಹೆಸರೇ ಸಖತ್ತಾಗಿದೆ ಅದನ್ನೇ ಇಡಿ ಅಂತ ಕಮೆಂಟ್ ಮಾಡುತ್ತಿದ್ದಾರೆ ಇನ್ನು ಯಶ್ ಮತ್ತು ರಾಧಿಕಾ ದಂಪತಿ ತಮ್ಮ ಮಗನ ಫೋಟೋವನ್ನು ಇನ್ನೂ ಎಲ್ಲಿಯೂ ರಿವೀಲ್ ಮಾಡಿಲ್ಲ ಆದರೆ ಯಶ್ ಅವರ ಅಮ್ಮ ಹೇಳುವ ಪ್ರಕಾರ ತಮ್ಮ ಮೊಮ್ಮಗನ ಮುಖ ನೋಡಲು ಯಶ್ ಮುಖದ ತರಾನೇ ಇದೆ ಅಂತ ಹೇಳಿದ್ದಾರೆ ಇನ್ನು ಅಧಿಕೃತವಾಗಿ ಯಶ್ ಮತ್ತು ರಾಧಿಕಾ ಪಂಡಿತ್ ದಂಪತಿ ತಮ್ಮ ಮಗನ ಫೋಟೋನ ಯಾವಾಗ ತೋರಿಸುತ್ತಾರೋ ಮತ್ತು ತಮ್ಮ ಮಗನಿಗೆ ಏನಂತ ಹೆಸರಿಡುತ್ತಾರೋ ಎಂದು ನೋಡಬೇಕು ನಿಮ್ಮ ಪ್ರಕಾರ ಯಶ್ ತಮ್ಮ ಮಗನಿಗೆ ಏನಂತ ಹೆಸರಿಡಬೇಕು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮತ್ತು ಶೇರ್